ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಗೊಂದಲ ಹೆಚ್ಚಾಗ್ಬಿಟ್ಟಿದೆ. ಹೀಗಾಗಿ ಕಾರ್ಡ್ ಗೊಂದಲದ ಬಗ್ಗೆ ಆಹಾರ ಸಚಿವ ಸ್ಪಷ್ಟನೆ ಕೊಡೋದಕ್ಕೆ ಅಂತ ಪ್ರೆಸ್ ಮೀಟ್ ಕರೆದಿದ್ದಾರೆ. ಕೆ ಎಚ್ ಮುನಿಯಪ್ಪನವರು ಪ್ರೆಸ್ ಮೀಟ್ ನಡೆಸ್ತಾ ಇದ್ದಾರೆ. ಏನು ಡೀಟೇಲ್ಸ್ ಕೊಡ್ತಾರೆ ನೋಡೋಣ. ವಿವರ್ತನೆ ಮಾಡಿದ್ದೇವೆ, ಅದರಲ್ಲಿ ಕೂಡ ರಿಟೈನ್ ಮಾಡಿದ್ದೀವಿ. 16,806 ಕಾರ್ಡನ್ನು BPL ಆಗಿ ಉಳಿಸಿಕೊಂಡಿದ್ದೇವೆ. ಇದು ಟೋಟಲ್ ಮಾಹಿತಿ. ಇದರಲ್ಲಿ ನಿಮಗೆ ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ, 102,509 ಕಾರ್ಡು, ಒಂದನೆಯದು ಇನ್ಕಮ್ ಟ್ಯಾಕ್ಸು 98,473, ಎರಡನೆಯದು ಸರ್ಕಾರಿ ಕೆಲಸದಾರರು 4,036. ಇದು ಒಟ್ಟು 102,509 ಕಾರ್ಡ್ ಬಗ್ಗೆ ಮಾತ್ರ ಪರಿಷ್ಕರಣೆ. ಇನ್ನು ಉಳಿದ ಎಲ್ಲ ಕಾರ್ಡ್ಗಳು, ಎಷ್ಟು ಕಾರ್ಡ್ ಇದೆ ಗೊತ್ತಾ ಒಟ್ಟಿಗೆ? ಅಂತ್ಯೋದಯ ಅನ್ನ ಯೋಜನೆ 10,68,028, BPL ಕಾರ್ಡ್ಗಳು 1,02,044,435, ಒಟ್ಟು 1,13,12,463. ರಾಜ್ಯ ಸರ್ಕಾರ ಕೊಟ್ಟಿರುವ BPL ಕಾರ್ಡ್ಗಳು 11,84,625. ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ 1,01,24,97,088 ಕಾರ್ಡ್ಗಳು. ರಾಜ್ಯದ ಆದ್ಯತೆಯರ ಕುಟುಂಬಗಳೆಂದರೆ APL ಕಾರ್ಡ್ಗಳು 25,62,343. ಇದೆಲ್ಲ ಮಾಹಿತಿ ನಿಮಗೆ ಪೇಪರ್ ಕೊಡ್ತೀವಿ. ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 1,50,59,431. ಇದರಲ್ಲಿ ಪರಿಷ್ಕರಣೆ ಮಾಡಿರುವುದು 102,509 ಮಾತ್ರ ನಾವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿದ್ದೀವಿ. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಡ್ಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ. 102,509 ಎಲ್ಲ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಇದು ವಾಸ್ತವಾಂಶ ನಿಮ್ಗೆ ಹೇಳ್ತೀವಿ. ಈ ಎಲ್ಲ ಮಾಹಿತಿ ಏನು ನನಗೆ ಕಾಪಿ ಮಾಡಿದ್ದೀವಿ ಅದೆಲ್ಲ ನಿಮಗೆ ಕಾಪಿ ಕೊಡ್ತೀವಿ, ಕೊಡ್ತೀವಪ್ಪ. ರವಟ್ ಹಂಗೆ ಸಮಾಧಾನವಾಗಿ ನಿಮ್ಗೆ ಅಣ್ಣ ಕೊಡ್ತೀವ, ಕೊಡಕ್ಕೆ ಬಂದಿದ್ವಿ ಅಣ್ಣ, ಕೊಡಕ್ಕೆ ಬಂದಿದ್ದೀವಿ. ಆಮೇಲೆ ಇನ್ನು ಮಾತಾಡ್ತಾ ಇದ್ದೀನಿ, ಹೇಳಿ. ಕೊಡ್ತೀವಿ, ಕೊಡ್ತೀವಿ, ಕೊಡ್ತೀವಿ. ಕೊಡ್ತೀವಿ, ಎಲ್ಲ ಲೆಕ್ಕಾಚಾರ ಮಾಡಿದ್ದೀನಿ. ಡಿಪಾರ್ಟ್ಮೆಂಟಲ್ ಅಫಿಷಿಯಲ್ಸ್ ಇದು ಸೆಂಟ್ರಲ್ ಗವರ್ನಮೆಂಟ್ ಗೈಡ್ ಲೈನ್ ಪ್ರಕಾರ ನೀವು ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ. ಹೌದು. ಆದ್ರೆ ಇದನ್ನ ಇಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವ ಅವಶ್ಯಕತೆ ಏನಿತ್ತು? ನಿಮ್ಮ ಆಫೀಸರ್ಸ್ ಆಗ್ಲಿ ಮಿನಿಸ್ಟ್ರಿ ಆಗ್ಲಿ ಇದನ್ನ ಕ್ಲಾರಿಫೈ ಯಾಕೆ ಮಾಡಿಲ್ಲ? ಈಗ ಎಲ್ಲ ಡ್ಯಾಮೇಜ್ ಆದ್ಮೇಲೆ ಡ್ಯಾಮೇಜ್ ಕಂಟ್ರೋಲ್ ಬರ್ತಿರಲ್ಲ ಸರ್? ಇಲ್ಲ, ಈಗ ಈ ಕಾನೂನನ್ನು ತಂದವರು ಕರ್ನಾಟಕ ರಾಜ್ಯದಲ್ಲಿ ಆಹಾರ ಭದ್ರತಾ ಕಾಯ್ದೆಯನ್ನು ಮೊಟ್ಟ ಮೊದಲು ಭಾರತ ಸರ್ಕಾರದಲ್ಲಿ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು 2013 ಈ ಭದ್ರತಾ ಕಾಯ್ದೆಯನ್ನು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದರು. ಕರ್ನಾಟಕದಲ್ಲಿ ಆಗುತ್ತಾನೆ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ವಹಿಸಿಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಈ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನಭಾಗ್ಯವನ್ನು ಈ ಜನರ ಕೊಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ ಅಂತ ತಮ್ಮ ಗಮನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಮೊದಲನೇ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಜಾರಿ ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾದ ಮೇಲೆ ಕೇಂದ್ರ ಸರ್ಕಾರದಲ್ಲಿ 3 ರೂಪಾಯಿ ಅಂತ ಮಿನಿಮಮ್ ಪ್ರೈಸ್ ಫಿಕ್ಸ್ ಮಾಡಿದರು. ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು 30 ಕೊಡೋದಂತ ತೀರ್ಮಾನ ಮಾಡಿದ್ದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ. ಯಡಿಯೂರಪ್ಪನವರು ಜವಾಬ್ದಾರಿಗೆ ಬಂದ ಮೇಲೆ ತದನಂತರ ನಾವು 7 KGವರೆಗೂ ಕೊಡ್ತಿದ್ದಂಥವ್ರನ್ನ 5 KGಗೆ ಇಳಿಸಿದರು. ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ 7 KG ಅಕ್ಕಿಯನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಕೊಡುವಂಥ ಸಂದರ್ಭದಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 5 KGಗೆ ಉಳಿಸಿದರು.
ಎನ್ನೆಯ ಬಿಡುಗಡೆ ಮಾಡಿದ ಕೇಂದ್ರ ಆಹಾರ ಇಲಾಖೆ ಪತ್ರಿಕಾ ವರದಿಯಂತೆ ಕೇಂದ್ರ ಸರ್ಕಾರ ದೇಶ ವ್ಯಾಪ್ತಿ 5.8 ಕೋಟಿ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಕ್ರಮ ಕೈಗೊಂಡಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಅಂದರೆ ದೇಶದಲ್ಲಿ, ಭಾರತ ದೇಶದಲ್ಲಿ ಇಂಥ ವ್ಯವಸ್ಥೆ, ಕಾರ್ಡ್ಗಳನ್ನು APL ಅಂತವರು ಕೂಡ BPL ಇರುವುದು ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ, ಇಡೀ ಭಾರತ ದೇಶದಲ್ಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ದಾಖಲೆಯನ್ನು ಕೊಟ್ಟಿದ್ದಾರೆ. 5.8 ಕೋಟಿ ಅಲ್ಲಿ ಇದ್ದಾರೆ ಒಟ್ಟಾರೆ ಭಾರತ ದೇಶದಲ್ಲಿ ಅಂದಾಗ ಇಲ್ಲಿ ಕೂಡ ಇರ್ತಾರೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ. ಗೊಂದಲಕ್ಕೆ ಅವಕಾಶ ಕೊಡಬಾರ್ದಂತ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ನಿರ್ಣಯ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು. ಅಧಿಕಾರಿಗಳು ಈಗಾಗಲೇ ನಾವು ಬೆಳಗ್ಗೆ 10 ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ. ಮತ್ತೆ APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPL APL ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸಿರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ಅವರೆಲ್ಲರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಯಾರ್ಯಾರು ಹಿಂದೆ BPL ಇದ್ದರೂ ಅವರೆಲ್ರಿಗೂ ಮತ್ತೆ ಅಕ್ಕಿ ಸಿಕ್ಕುವಂಥ ಕೆಲಸ ಮಾಡ್ತೀವಿ. APL ಯಾರ್ಯಾರಿದ್ದಾರೆ ಅವರು ಅಲ್ಲೇ ಇರ್ತಾರೆ, ಅವರ ಕಾರ್ಡ್ ಯಾವುದು ರದ್ದು ಮಾಡೋದಿಲ್ಲ. ಟೆಕ್ನಿಕಲ್ಲಾಗಿ ಲಾಗಿನ್ಗೆ ಬರಬೇಕು, ತೆಗೆದಿರೋದನ್ನು ಮತ್ತೆ ಅದನ್ನು ಲಾಗಿನ್ಗೆ ಹಾಕಿ ಜಾರಿ ಮಾಡಿ ಜಾಯಿಂಟ್ ಡೈರೆಕ್ಟು DDDಗೆ ಜಿಲ್ಲೆಗೆ ಕೊಡಿಸಬೇಕಾದ್ರೆ 1 ವಾರ ಟೈಮ್ ತಗೊಳ್ತಾರೆ. 1 ವಾರ ಆದಮೇಲೆ ಅವರು ಅಕ್ಕಿಯನ್ನು ಯಥಾಸ್ಥಿತಿ, ಮೊದಲು ಯಾವ ರೀತಿ BPL ಅವರು ತಗೊಳ್ತಿದ್ರೋ ಅದೇ ರೀತಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ನಾವು ಮಾಡಿದ್ದೇವೆ ಅನ್ನೋ ವಿಷಯವನ್ನು ಮಾನ್ಯ ಮಾಧ್ಯಮ ಮಿತ್ರರಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಮತ್ತು ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಸಾಮಾಜಿಕ ನ್ಯಾಯ ಪರಿಹಾರ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಬಡವರ ಹಸಿವನ್ನು ನೀಗಿಸುವ ಹಿನ್ನೆಲೆಯಲ್ಲಿ ಆಹಾರ ಭದ್ರತಾ ಕಾಯ್ದೆ ಮತ್ತು ಅನ್ನಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದಿರುವುದು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಕೇಂದ್ರ ಸರ್ಕಾರ UPA ಸರ್ಕಾರ ಇದ್ದಾಗ ಮಾಡಿದಂಥದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ್ದು ನಾವು. ಕಾರಣ ಇಷ್ಟೇ, ಗ್ರಾಮಾಂತರ ಪ್ರದೇಶದಲ್ಲಿರುವ ಸಣ್ಣ ಅತಿ ಸಣ್ಣ ರೈತರಿಗೂ ಕೂಡ ಬೇಸಿಗೆ ಕಾಲದಲ್ಲಿ ಕೆಲಸ ಇರೋದಿಲ್ಲ. ಅವರು ಕೆರೆ ಕಟ್ಟಲಿ, ಕಾಲುವೆ ತೆಗೀಲಿ, ನೀರು ಶೇಖರಣೆ ಮಾಡುವಂಥ ಕೆಲಸ ಮಾಡಲಿ ಮತ್ತು ಕೂಲಿ ಕಾರ್ಮಿಕರಿಗೂ ಕೆಲಸ ಇರಲ್ಲ ಅಂತೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದವರು ನಾವು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತಂದವರು ಕೇಂದ್ರದಲ್ಲಿ UPA ಸರ್ಕಾರ. ಅದನ್ನು ಮೊಟ್ಟ ಮೊದಲು ಜಾರಿಗೆ ಮಾಡಿದ್ದು ಇಲ್ಲ. ಎಲ್ಲ ಮಾತಾಡಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ನಾನು ಎಲ್ರಿಗೂ ಉತ್ತರ ಕೊಡ್ತೀನಿ, ಸಮಾಧಾನವಾಗಿ ಕೇಳ್ರಪ್ಪ, ಕೊಡ್ತೀನಿ. ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ ಅನ್ನೋ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವ್ರ ಅಕೌಂಟ್ ಅನ್ನ ಚಾಲು ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ಫಾಲೋ ಮಾಡುವುದು ಕೂಡ ಕೆಲವೊಂದು ಲೂಪ್ ಹೋಲ್ಸ್ ಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಕೇಸ್ ಸ್ಟಡೀಸ್ ಗಳಲ್ಲಿ ಕೂಡ ಕೆಲವೊಂದು ಕಡೆ ವೃದ್ಧರು ಇಬ್ಬರು ಇರ್ತಾರೆ, ಅವರು ಕೂಡ ರದ್ದಾಗಿರುತ್ತೆ ಅಂತ. ಆ ರೀತಿ ಪ್ರಮಾದ ಆಗೇ ಇಲ್ವಾ ಅಥವಾ ಆಗಿರೋ ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾವುದು ಪ್ರಮಾದ ಆಗಿಲ್ಲ ಯಥಾಸ್ಥಿತಿ. ಹೋದ ತಿಂಗಳು ಇದು 1-1.5 ತಿಂಗಳು 2-3 ತಿಂಗಳಿಂದ ನಡೆದಿದೆ. 1 ತಿಂಗಳಿಂದ ಈಚೆ ನಾವು ಈ ಕಾರ್ಡ್ಗಳನ್ನು APL ಕನ್ವರ್ಟ್ ಮಾಡುವಂಥದ್ದು ತೀರ್ಮಾನ ತೆಗೆದುಕೊಂಡಿದ್ವಿ. ಅದರಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಗಮನಕ್ಕೆ ಬಂದಿದೆ. ವಾಸ್ತವಾಂಶ ಮಾತಾಡ್ತೀನಿ. ಅದನ್ನು ಮತ್ತೆ ಪರಿಷ್ಕರಣೆ ಮಾಡೋವರೆಗೂ ಕೂಡ ಇದು ಯಥಾಸ್ಥಿತಿ, ಹಿಂದೆ ಯಾವ ರೀತಿ ಇತ್ತೋ ನಡೀತದೆ. ನೀವು ಕೂಡ ಅರ್ಥ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ನಿಲ್ಲಿಸಿಲ್ಲ, ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಕೇಳ್ತಿದ್ರೆ ಏನ್ ಮಾಡೋಕ್ಕಾಗಲ್ಲ. ಅಲ್ಲಪ್ಪ, ಈಗ ಅರ್ಥ ಮಾಡ್ಕೊಳ್ಳಿ. ಯಾವುದೇ ದೇಶದಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ನೋಡಿದಾಗ, ತಮಿಳ್ನಾಡು ತಗೊಳ್ಳಿ, ಕೇರಳ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ,
ಆಂಧ್ರ ಪ್ರದೇಶ ತಗೊಳ್ಳಿ, 50%ಗಿಂತ ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ಮಾಹಿತಿ ಪ್ರಕಾರ 66% ಇದ್ದಾರೆ ಅಂತ ನಾನು ದಾಖಲೆ ಸಮೇತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಅತಿ ಹೆಚ್ಚು ಆದಾಯ ತೆರಿಗೆ ಕೊಡೋದು ಕರ್ನಾಟಕ ರಾಜ್ಯ. ಅಂದಮೇಲೆ ಕರ್ನಾಟಕ ರಾಜ್ಯದ ನಾಗರಿಕತೆ ಆಗಲಿ, ಜನರ ಆರ್ಥಿಕ ಪರಿಸ್ಥಿತಿ ಆಗಲಿ, ದಕ್ಷಿಣ ರಾಜ್ಯಗಳಲ್ಲಿ ಅಥವಾ ಭಾರತ ದೇಶದಲ್ಲಿ ಎರಡನೆಯಷ್ಟು ಆರ್ಥಿಕವಾಗಿ ಸಫಲವಾಗಿರುವಂಥದ್ದು ಮತ್ತು ಸಮೃದ್ಧಿಯಾಗಿರುವಂಥದ್ದನ್ನು ದಾಖಲೆಗಳು ಹೇಳ್ತವೆ. ಆದ್ದರಿಂದ ನಾವು ಪರಿಷ್ಕರಣೆ ಮಾಡಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದ್ವಿ. ಪರಿಷ್ಕರಣೆ ಮಾಡುವಂಥ ಕಾಲದಲ್ಲಿ ಕೆಲವು BPL ಕಾರ್ಡ್ಗಳು APLಗೆ ಹೋಗಿರಬಹುದು ಅಂತ ಸಂಶಯ ಬಂದದ್ದಕ್ಕೆ ಮತ್ತೆ ನಾವು ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಯಥಾಸ್ಥಿತಿಗೆ ತಂದು ಆಮೇಲೆ ಚಿಂತನೆ ಮಾಡ್ತೀವಿ. ಈಗ ಕೂಲಿ ಕಾರ್ಮಿಕರು ಪಾನ್ ಕಾರ್ಡ್ ಅನ್ನೋದು ಒಂದು ವಿಷಯ ಬಂತು, ಅದರಲ್ಲಿ ಅವರು ಫೈನ್ ಕಟ್ಟಿದ್ದಾರೆ. ಆ ಫೈನ್ ಕಟ್ಟಿರೋದನ್ನ ಏನ್ ಮಾಡಿದೆ, ಇದನ್ನ ಲೆಕ್ಕಾಚಾರ ಮಾಡುವಾಗ ಇನ್ಕಮ್ ಟ್ಯಾಕ್ಸ್ ಫೈನ್ ಕಟ್ಟಿದ್ದಾರೆ ಅಂದ್ರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ ಅನ್ನೋ ಒಂದು ವಾತಾವರಣದಲ್ಲಿ ಇದಾಗಿದೆ. ಅವ್ರದಲ್ಲ, ಫಾಲ್ಟ್ ಅಲ್ಲ ನಡಿ, ರಿಪೋರ್ಟ್ ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಅಲ್ಲಿ BPL ಅವರು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇದನ್ನು ರದ್ದು ಮಾಡಿದ್ದೀವಿ. ಇವತ್ತು ಅದಿಲ್ಲ, ಐದು ಪರ್ಸೆಂಟ್ ಕೂಡ ಇಲ್ಲ. ಇದು ನಿಧಾನವಾಗಿ ಅರ್ಥ ಆಗ್ತದೆ. ಯಾರು ಇವತ್ತು ಪೇಪರ್ ಮುಂದೆ ನ್ಯೂಸ್ ಮುಂದೆ ಬಂದಿದಾರಲ್ಲ, 5% ಕೂಡ ಇಲ್ಲ. ಓಕೆ, ಅವರಿಗೆ ಅಕ್ಕಿ ಸಿಕ್ಕಿಲ್ಲ, ಅವರ ಅರ್ಹರೇ ಇದ್ದಾರೆ. ಅರ್ಹರೇ ಇದ್ದು ಅವರಿಗೆ ನಿಲ್ಸಿರೋದಕ್ಕೆ ಅವ್ರು ಬಂದಿದ್ದಾರೆ. ಅದು ಯಾವ ನಾನೇ ಹೇಳಿದ್ನಲ್ಲ, ಪಾನ್ ಕಾರ್ಡ್ ಅನ್ನೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ಗೂ ಪಾನ್ ಕಾರ್ಡ್ ಅಲ್ಲಿ ಫೈನ್ ಕಟ್ಟಿರೋದಕ್ಕೆ ಡಿಫರೆನ್ಸ್ ಇಲ್ಲದ ಕಾರಣ ಇದಾಗಿದೆ. ಬಿಟ್ರೆ ಅಧಿಕಾರಿಗಳಲ್ಲಿ ಯಾವುದು ಕೂಡ ಗೊಂದಲ ಇಲ್ಲ, ಅವ್ರು ಯಾವುದು ತಪ್ಪು ಮಾಡಿಲ್ಲ. ಹಳೆ ಮಾನದಂಡಗಳನ್ನು ಯೂಸ್ ಮಾಡ್ತಾ ಇದೀರಾ ಸರ್? ನೀವು ಈಗ ರದ್ದುಪಡಿಸೋದಕ್ಕೆ ಹಳೆ ಮಾನದಂಡಗಳನ್ನು ಯೂಸ್ ಮಾಡ್ತಾ ಹೊಸದಾಗಿ ಏನಾದ್ರು ಮಾನದಂಡಗಳನ್ನು ಫಿಕ್ಸ್ ಮಾಡಿದೀರಾ? ಹಳೆ ಮಾನದಂಡಗಳನ್ನು ಯೂಸ್ ಮಾಡಬೇಕು. ಈ ಮಾನದಂಡಗಳು ಮಾನದಂಡಗಳು ಗೈಡ್ ಲೈನ್ಸ್ ಏನ್ ಕೇಂದ್ರ ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ ಅದನ್ನೇ ಅನುಸರಿಸ್ತೀವಿ. ಇವತ್ತು ಇವತ್ತು ಕೇಂದ್ರ ಸರ್ಕಾರ ಏನ್ ಗೈಡ್ ಲೈನ್ಸ್ ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳು ಕೊಟ್ಟಿದೆ ಅದನ್ನ ಅನ್ವಯಿಸೇ ಮಾಡಿರೋದು. ಆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದು, ಬಿಲೋ ಪಾವರ್ಟಿ ಲೈನ್ ಇರೋದು 1% 2% APLಗೆ ಹೋಗಿರೋದಕ್ಕೆ ಗೊಂದಲ ಆಗಿದೆ. ಬಟ್ ಎಲ್ಲ APLಗೆ ಆಗಿರೋದನ್ನು ಕೂಡ ಕರೆಕ್ಟ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಇವತ್ತಿನ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ, ಇದನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡೋದಕ್ಕೆ ಸಮಯ ಬೇಕಾಗ್ತದೆ. ಈಚ್ ಅಂಡ್ ಎವರಿ ಕಾರ್ಡ್ ಫಿಸಿಕಲಿ ನೋಡಬೇಕು, ಗ್ರಾಮ ಪಂಚಾಯತಿಗೆ ಹೋಗಬೇಕು, PDO ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಬೇಕು, ವಿಲೇಜ್ ಅಕೌಂಟೆಂಟ್ ಬೇಕು. ಒಂದು ಒಂದು ಬೂತ್ ಅಲ್ಲಿ ಅಥವಾ ಒಂದು PDS ಅಲ್ಲಿ ಒಂದು 10 ಕಾರ್ಡ್ ಬಂತಂದ್ರೆ ಆ ಜಾಗಕ್ಕೆ ಇವರೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹೋಗಿ ಪರಿಷ್ಕರಣೆ ಮಾಡುವಂಥದ್ದು ಆಗ್ಬೇಕಾಗ್ತದೆ. ಆದ್ರಿಂದ ಇದನ್ನು ಮಾಡುವಂಥದ್ದಕ್ಕೆ ಮಾನದಂಡಗಳು ಗೊತ್ತಿದೆ. ಮಾನದಂಡ ಈಗ ಸದ್ಯಕ್ಕೆ ಮಾಡಲ್ಲ, ಈಗೆಲ್ಲ ವಾಪಸ್ ಮಾಡಿ. ಯಾರು BPL ಕಾರ್ಡ್ ಕೆಳಗಡೆ ಬರೋರು, APL ಕಾರ್ಡ್ ಯಾರ್ಯಾರಿದ್ರೆ ಅವ್ರು ಅಲ್ಲಲ್ಲೇ ಇರ್ತಾರೆ, ಯಾರಿಗೂ ಡಿಸ್ಟರ್ಬ್ ಇಲ್ಲ. ಯಾರು ಅಕ್ಕಿ BPL ಕಾರ್ಡ್ ಕೆಳಗಡೆ ತಗೊಳ್ತಾ ಇದ್ರು ಅವರೆಲ್ರಿಗೂ ಒಂದು ವಾರದಲ್ಲಿ, ಯಾರದು ನಿಂತಿದೆ ಅವ್ರಿಗೆಲ್ಲ ಒಂದು ವಾರದಲ್ಲಿ ಎಲ್ಲ ಪರಿಷ್ಕರಣೆ ಮಾಡಿ ಅದು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬರ್ತಾರೆ, ಒಂದು ವಾರ ಆದಮೇಲೆ ಅವ್ರಿಗೂ ಅಕ್ಕಿ ಕೊಡ್ತೀವಿ. ಥ್ಯಾಂಕ್ ಯು. ಸರ್, ಈಗ ಅಕ್ಕಿ ಕೊಡೋ ಸಮಸ್ಯೆ ಕೆಲವೊಂದು ತೊಂದರೆ
ಮುಖ್ಯಮಂತ್ರಿ ಆಗಿದ್ರಲ್ಲ, ಅವ್ರಿಗೆ ಆಲ್ಟರ್ನೇಟ್ ಏನಾದ್ರು ತಕ್ಷಣ ಮಾಡ್ಕೊಡ್ತೀರೋ ಅಥವಾ ಕಾರ್ಡ್ ಅವ್ರು ರೆಡಿ ಆಗೋದಕ್ಕೂ ಕೂಡ ಅವ್ರಂಗೆ ಇರಲ್ಲ. ಸೆವೆನ್ ಡೇಸ್ ಅಲ್ಲಿ ನಾವು ಮಾಡಿ ಅವ್ರಿಗೆ ಅಕ್ಕಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಲ್ಲ, ಸ್ವಪ್ತ ಮಾಡಿದ್ವಿ. ತೆರಿಗೆ ಪಾವತಿ ಮಾಡೋರು ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸ್ ಸರ್ಕಾರಿ ನೌಕರದವ್ರು ಬಿಟ್ರೆ ಇನ್ನೆಲ್ಲ ಯಥಾಸ್ಥಿತಿ ಎರಡು ತಿಂಗಳಿತಿ ಏನಿತ್ತೆ ಅದೇ ತರ ನಡೀತದೆ. ಓಟ್ ಹಾಕದವ್ರಿಗೂ ಹಾಕಿದವ್ರಿಗೂ ಹಾಕಿರೋರ್ಗೂ ಎಲ್ಲ ಕೊಡ್ತೀವಪ್ಪ. ಸರ್ಕಾರ ನಡೆಸುವಾಗ ಓಟ್ ಹಾಕಿರೋರ್ಗ್ ಮಾತ್ರ ಕೊಡಕ್ಕಾಗಲ್ಲ, ಬಡತನ ರೇಖೆಯಲ್ಲಿ ಬರೋ ಎಲ್ಲ ಜನ ಓಟು ಹಾಕಕ್ಕೂ ಆಗಲ್ಲ. ಓಟ್ ಸಬ್ಜೆಕ್ಟೇ ಇಲ್ಲ ಇಲ್ಲಿ. ಇಲ್ಲಿ ವಿಷಯ ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅವರೆಲ್ಲರಿಗೂ ಕೊಡೋದು ಸರ್ಕಾರದ ಬದ್ಧತೆ. ಆ ಕೆಲಸವನ್ನು ಮಾಡಿ ಆ ಸಬ್ಜೆಕ್ಟ್ ಈಗಿಲ್ಲ, ಅದನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಅಲ್ಲ ಈಗ ತಗೊಂಡಿಲ್ಲ ನಾವು, ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಇಬ್ಬರೇ ಎರಡೇ ಗಣನೀಯ ಈಗ ಎರಡೇ ಗಮನಕ್ಕೆ ತಗೊಂಡಿರೋದು. ಒಂದು, ಸರ್ಕಾರಿ ನೌಕರರಿದ್ದಾರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ನ್ಯಾಚುರಲ್ ಆಗಿ ಜಾಸ್ತಿ ಇರ್ತದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿದ್ದಾರೆ ಅದು ನ್ಯಾಚುರಲ್ ಆಗಿ ದಾಖಲೆ ಇದೆ. ಅವ್ರು ಬಿಟ್ಟು ಬೇರೆ ಇದ್ರನ್ನ ಇಲ್ಲ. ನನ್ನ ಕಾರ್ಡ್ ಈಗ ರದ್ದಾಗಿದೆ, ನನ್ನ ಈ ಕಾರ್ಡ್ ನಂಬರ್ ನಂದು, ಹಾಗಾಗಿ ನನಗೆ ವಾಪಸ್ ಅದನ್ನ ಇದು ಮಾಡ್ಕೊಡಿ ಅಂತ ಕೇಳಬೇಕು ಅಥವಾ ನಿಮ್ಗೆ ಅರ್ಜಿಯನ್ನು ಹೊಸದಾಗಿ ಕೊಡಬೇಕು? ಇಲ್ಲ, ಯಾರು ಅರ್ಜಿ ಕೊಡೋ ಅಷ್ಟಿಲ್ಲ. ಒಂದು ವಾರದಲ್ಲಿ ಸೆಟಲ್ಮೆಂಟ್ ಮಾಡಿ ನಮ್ಮ ಕಮಿಷನರ್ ಆಗಲಿ ಸೆಕ್ರೆಟರಿ ಹೇಳ್ತಾರೆ. ರೆಸ್ಟೋರ್ ಮಾಡ್ತೀವಿ ಅಲ್ಲಲ್ಲ, ರೆಸ್ಟೋರ್ ಮಾಡಿರೋದು ಬಿಪಿಎಲ್ ಹೋಲ್ಡರ್ಸ್ ಹ್ಯಾಂಗ್ ಗೊತ್ತಾಗಬೇಕು ಅಂತ ಅವ್ರು ಕೇಳೋದು. ನೀವು ಬರಬೇಕಾಗಿಲ್ಲ, ನೀವು ಎಲ್ಲಿ ಅಕ್ಕಿ ತಗೊಂಡ್ತಿದ್ರು ಅಲ್ಲಿ ವಾರ ಆದ್ಮೇಲೆ ಹೋದ್ರೆ ಅಕ್ಕಿ ಕೊಡ್ತಾರೆ. ಎಲ್ಲಿ ಬರಬೇಕಾಗಿಲ್ಲ, ಅದೇ ಕಾರ್ಡ್ ತಗೊಂಡು ಹೋಗ್ಬೇಕು ಅಷ್ಟೇ. ಹಳೆ ಕಾರ್ಡ್ ತಗೊಂಡು ಹೋಗ್ಬೇಕು, ಅಲ್ಲೇ ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಮಾನದಂಡಗಳು ಬಿಟ್ಬಿಡ್ರಿ, ಯಾವ ಮಾನದಂಡ ಸದ್ಯಕ್ಕಿಲ್ಲ, ಈಗ ಎರಡೇ ಆ ಇಬ್ಬರಿಗೆ ನಿಲ್ಸಿದ್ದೀವಿ, ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಅದ್ರ ಬಗ್ಗೆ ಇಲ್ಲಪ್ಪ, ಈಗ ಮಾತಾಡ್ತಾ ಇಲ್ಲ. ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ ಸರ್, ಯಾರು ಅಧಿಕಾರಿಗಳಿದ್ದಾರೆ ಅವ್ರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೇವೆ ಈ ರೀತಿ ರದ್ದು ಮಾಡಿದ್ರೆ ಅಂತ. ಅದಕ್ಕೆ ನೀವು ಬದ್ಧರಾಗಿದ್ದೀರಾ ಸರ್? ಹೊಣೆ ಯಾರು ಸರ್? ನಿಮ್ಮ ಇಲಾಖೆಯಲ್ಲಿ ಯಾರು ಟೆಕ್ನಿಕಲ್ ಹೆಡ್, ಯಾರು ಹೊಣೆ ಯಾರು ಸರ್? ನಾನೇ ಜವಾಬ್ದಾರಿ. ನೀವೇ ಜವಾಬ್ದಾರಿ? ಹೌದು. ಏನಾದ್ರೂ ನೀವು ಜವಾಬ್ದಾರಿ? ಹೌದು. ಮತ್ತೆ ನಾನೇ ನಮ್ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ. ನಾವು ಈಗ 2 ಗಂಟೆ ಮೀಟಿಂಗ್ ಮಾಡಿದ್ದೀವಿ, ನಾಳೆಯಿಂದ ಯಾವ ಅಧಿಕಾರಿಗಳು ಕೂಡ ಶಿಸ್ತಾಗಿ ಕೆಲಸ ಮಾಡಿ ಆ ರೆಸ್ಟೋರ್ ಮಾಡಿ ಅವರಿಗೆ ವಾರದಲ್ಲಿ ವಾಪಸ್ ಕೊಡಬೇಕನ್ನೋ ನಿರ್ಣಯ ಮಾಡಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ, ಮಾಡ್ತಾರೆ. ಅವ್ರು ಹೇಳಿದ್ದಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಇದೆಲ್ಲ ಮುಗಿದ ಮೇಲೆ ಪೆಂಡಿಂಗ್ ಇರೋದ್ರಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಳಿ, ಈ ದೇಶದಲ್ಲಿ 66% ನಾವು ಬಿಲೋ ಪಾವರ್ಟಿ ಲೈನ್ ಅಂತ ತೀರ್ಮಾನ ಮಾಡಿದ ಮೇಲೆ ಕೂಡ ಕೆಲವು ಅರ್ಜಿಗಳು ಬಿಪಿಎಲ್ ಇದೆ ಅಂತ ಬಂದಿದ್ದಾರೆ. ಅದನ್ನು ಇದೆಲ್ಲ ಸೆಟ್ಲ್ ಆದಮೇಲೆ ಮತ್ತೆ ಇವರೆಲ್ಲ ವಾಪಸ್ ಅಕ್ಕಿ ತಗೊಳ್ಳೋ ಕಾರ್ಯಕ್ರಮ ಜಾರಿ ಆದ್ಮೇಲೆ ಮತ್ತೆ ಅದನ್ನ ಇದನ್ನ ಪೂರ್ತಿ ಆದ್ಮೇಲೆ ಹೇಳ್ತೀನಿ. ಏನಾಯ್ತದ ಹೇಳಿ. 80,000 ಇಸ್ರೇಮ್ ಕಾರ್ಡ್, 80,000 ಅದನ್ನ ಕೊಡ್ತಾ ಇದೀವಿ, ಏನ್ ತೊಂದ್ರೆ ಇಲ್ಲ. ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ಬಂದಿಲ್ಲ, ಗೊತ್ತಿಲ್ಲ, ತಾವು 1.5 ವರ್ಷ ಆಯ್ತು ಈ ಸಚಿವರಾಗಿ,
ಬಿಪಿಎಲ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಹಾಕೊಂಡ್ರೆ ವರ್ಷಗಳಿಂದ ಕಾಯ್ತಾ ಇದ್ರೆ ಅವ್ರು ನೀವಿನ್ನು ಕ್ಲಿಯರ್ ಮಾಡಿಲ್ಲ, ಅದಾರು ತಮ್ಮ ಗಮನದಲ್ಲಿ ಇದೆಯಾ ಸರ್? ಎಲ್ಲ ಗಮನದಲ್ಲಿ ಕೆಲವರು ಹೆಸರು ನೋಡಿ ಕಾರ್ಡ್ ಮಾಡ್ಕೋಬೇಕಂದ್ರೆ ಕೇಸ್ ಸ್ಟಡಿ ಕೊಡ್ತೀವಿ ಸರ್. ಅಲ್ಲ ಅವ್ರಿಗೆ ಕೊಡ್ತೀವಿ, ಅಲ್ಲಿ ಹೋಗಿ ನಿಮ್ಮ ಕಂಪ್ಯೂಟರ್ ಆಪರೇಟರ್ ಮತ್ತೊಬ್ರು ಯಾರಿಗೋ ಕ್ಲಾಸ್ ಕೊಟ್ರೆ ಕಾರ್ಡ್ ಆಗುತ್ತೆ ಅಂತ ಜನ ಮಾತಾಡ್ತಿದ್ದಾರೆ. ಅವ್ರಿಗೂ ಬೇಸಿಕಲಿ ಬೇಕಂತ ಅವ್ರಿಗೂ ಕೊಡೋಣ. ಬಹಳ ಕಡಿಮೆ ಇದ್ದಾರೆ ಅವರು, 66% ಡಿಬಿಟಿ ಆಗ್ತಾ ಇದೆ. ಡಿಬಿಟಿ ಏನು ತೊಂದರೆ ಇಲ್ಲ, ಆಗಸ್ಟ್ ಆಗಿದೆ ಅಲ್ಲೆಲ್ಲ ಆಗಸ್ಟ್ ಕೊಟ್ಟಾಗಿದೆ. ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ಕೂಡ ಎರಡು ತಿಂಗಳದ್ದು ಒಂದೇ ಸಾರಿ ರಿಲೀಸ್ ಆಗ್ತದೆ. ಈ ವಾರದಲ್ಲಿ ಅವ್ರಿಗೆಲ್ರಿಗೂ ಹಣ ಸೇರ್ತದೆ. ಈಗ ಸರ್ಕಾರ ದಾಖಲೆ ಪ್ರಕಾರ ಸರ್, ಈ ಗವರ್ನೆನ್ಸ್ ಹತ್ರ ನೀವು ಒಂದು ಮಾಹಿತಿ ತಗೊಂಡಿದ್ದೀರಿ, 22 ಲಕ್ಷ ಅನರ್ಹ ಕಾರ್ಡ್ ಇದೆ ಅಂತ ಆಗಸ್ಟ್ ನಲ್ಲೇ ನಿಮಗೆ ಮಾಹಿತಿ ಬಂದಿದೆ. ನಿಮ್ಮ ಕಮಿಷನರು ಎಲ್ಲಾ ಡಿಸ್ಟಿಕ್ಟ್ ನಿರ್ದೇಶಕರುಗಳಿಗೆ ಲೆಟರ್ ಬರೆದಿದ್ದಾರೆ, 22 ಲಕ್ಷ ಅನರ್ಹ ಇದೆ ಅನ್ನೋದು ಅಫಿಷಿಯಲ್ ಡೇಟಾ. ಈಗ ನೀವು ಕೇಂದ್ರ ಸರ್ಕಾರ ನಿರ್ದೇಶನದ ಮೇಲೆ ಮಾಡಕ್ ಹೊರಟಿದ್ದೀವಿ ಅಂತ ಹೇಳ್ತಾರೆ. ನಿಮ್ಮ ಅಧಿಕಾರಿಗಳು ನಿಮ್ಗೆ ಇದನ್ನು ಹೇಳಿಲ್ವಾ 22 ಲಕ್ಷ ಅನರ್ಹ ಇದಾವೆ ನಾವು ಮಾಡಿ? ನೀವು ಮಾಡಿಲ್ಲ ಅಂತಿದ್ರೆ ಸರ್, ಗ್ರೌಂಡ್ ಅಲ್ಲಿ ಆಗಿದಾವೆ, ಉದಾಹರಣೆಗಳಿದಾವೆ, ಸಾಕಷ್ಟು ಇದಾವೆ. ಈ ಅಧಿಕಾರಿಗಳು ನಿಮಗೆ ಈ ಮಾಹಿತಿ ಹೇಳಿಲ್ವಾ, ರದ್ದು ಮಾಡ್ತಾ ಇದೀವಿ ಅಂತ ಹೇಳಿಲ್ವಾ? ಈ ವಿಷಯ ಈಗ ಎರಡೇ ಐಟಮ್ ಹೇಳಿದ್ವಿ ನಾವು, ಬಿಟ್ಟು ಎಲ್ಲ ರೆಸ್ಟೋರ್ ಆಗಿದೆ. ಈಗ ಸಬ್ಜೆಕ್ಟ್ ಏನಿಲ್ಲ, ಯಥಾಸ್ಥಿತಿ ನಡೀತಾ ಇದೆ. ರಾಜ್ಯದಲ್ಲಿ ಹೆಚ್ಚಾಗಿದೆ ಬಿಪಿಎಲ್ ಕಾರ್ಡ್ನ ಗೊಂದಲ, ಹೀಗಾಗಿ ಈ ಎಲ್ಲಾ ಗೊಂದಲಗಳಿಗೂ ತೆರೆ ಎಳಿಬೇಕು ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವುದೇ ಬಿಪಿಎಲ್ ಎಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಿಲ್ಲ, ಬದಲಿಗೆ ಮಾಹಿತಿ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ ಆಗಿದೆ. ಕೇಂದ್ರದ ನಿರ್ದೇಶನದಂತೆ ನಾವು ನಿಯಮಗಳನ್ನ ಪಾಲಿಸುತ್ತಿದ್ದೇವೆ. ಸಿಎಂ ಆದೇಶದಂತೆ ಸರ್ಕಾರಿ ನೌಕರರು ಹಾಗೂ ತೆರಿಗೆ ಪಾವತಿ ಮಾಡುವಂತವರೇನಿದ್ದಾರೆ ಅವರ ಕಾರ್ಡ್ಗಳು ರದ್ದಾಗಿರೋದು ಬಿಪಿಎಲ್ ನಿಂದ ಅದು ಎಪಿಎಲ್ಗೆ ಮಾರ್ಪಾಡಾಗಿದೆ ಅಷ್ಟೇ, ರದ್ದಾಗಿಲ್ಲ. ಬಿಪಿಎಲ್ ನಿಂದ ಚೇಂಜ್ ಆಗಿರೋರ ಕಾರ್ಡ್ ಅನ್ನ ಮರುಪರಿಶೀಲಿಸ್ತೀವಿ. ಒಂದು ವಾರದಲ್ಲಿ ಬಿಪಿಎಲ್ ಮಾನ್ಯತೆ ಪಡೆದವರಿಗೆ ಮತ್ತೆ ಹಿಂದಿನಂತೆ ಸೌಲಭ್ಯ ಸಿಗುತ್ತೆ, ಅಕ್ಕಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೆಎಚ್ ಮುನಿಯಪ್ಪ ಅವರು ಡೀಟೇಲ್ಸ್ ಕೊಟ್ರು.